ಈಗ ಡ್ರೋನ್ ಪ್ರತಾಪ್ ಮತ್ತು ವಿನಯ್ ಅವರ ಅಸಲಿ ಆಟ ಶುರುವಾಗಿದೆ. ಇಬ್ಬರ ಒಂದು ಪೈಪೋಟಿ ತುಂಬಾನೇ ಜೋರಾಗಿದೆ. ಮತ್ತೊಮ್ಮೆ ವಾಯ್ಸ್ ರೈಸ್ ಮಾಡಿದ್ದಾರೆ ಪ್ರತಾಪ್ ಅವರ ಮುಂದೆ ವಿನಯ್ ಅವರು. ಸೊ ಅವರು ಯಾವ ರೀತಿ ಟಕ್ಕರ್ ಕೊಡ್ತಾರೆ ಅಂತ ಕಾದು ನೋಡಬೇಕು. 12 ವಾರ ಮುಕ್ತಾಯವಾಯಿತು, ಇದೀಗ 13ನೇ ವಾರಕ್ಕೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಮಂದಿ. ಜೊತೆಗೆ ಹೊಸ ವರ್ಷ ಬೇರೆ, ಸೊ ಏನಾಗುತ್ತೆ ಅಂತ ಕೂಡ ಬಹಳಷ್ಟು ರೀತಿಯಲ್ಲಿ ಕುತೂಹಲ ಜಾಸ್ತಿ ಆಗಿದೆ. ಈ ವಾರದ ಒಂದು ಟಾಸ್ಕ್ ಕೂಡ ತುಂಬಾನೇ ಕಷ್ಟಕರವಾಗಿರುತ್ತೆ, ತುಂಬಾನೇ ಉಳಿಯೋಕ್ಕೂ ಕೂಡ ತುಂಬಾನೇ ಕಷ್ಟ ಕೂಡ ಪಡಬೇಕಾಗುತ್ತೆ. ಸೊ ಯಾವ ರೀತಿ ಇಬ್ಬರ ಒಂದು ವರ್ತನೆ ಇರುತ್ತೆ ಅಂತ ನೋಡಬೇಕು ಮುಂದಿನ ದಿನಗಳಲ್ಲಿ. ಒಟ್ಟಿನಲ್ಲಿ ತುಂಬಾನೇ ಫೈಟ್ ಪೈಪೋಟಿ ಎಲ್ಲವೂ ಕೂಡ ಇರುತ್ತೆ. ನೀನು ನನ್ನ ಸರಿ ಸಮಾನನಲ್ಲ ಅಂತ ವಿನಯ್ ಅವರು ಮುಂಚೆನೆ ಹೇಳ್ತಾ ಇದ್ರು. ಆದರೆ ಪ್ರತಾಪ್ ಅವರು ಕೂಡ ಒಂದು ರೀತಿಯಲ್ಲಿ ವಾಯ್ಸ್ ರೇಸ್ ಮಾಡಿ ಮಾತನಾಡ್ತಾರೆ, ನಾನು ಕೂಡ ನಿಮಗೆ ಉತ್ತಮವಾದಂತಹ ಕಾಂಪಿಟೇಟರ್, ಸರಿಯಾಗಿ ಕೂಡ ಟಕ್ಕರನ್ನ ಕೊಡ್ತೀನಿ. ಸೊ ಏನುವಂತಹ ಮಾತನ್ನು ಕೂಡ ಪ್ರತಾಪ್ ಅವರು ವಿನಯ್ ಅವರ ಮುಂದೆ ಕೂಡ ಹೇಳ್ತಾರೆ. ಇದರಿಂದಾಗಿ ವಿನಯ್ ಅವರ ವೃತ್ತಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಚಾಲೆಂಜ್ ಅನ್ನು ಕೂಡ ಮಾಡಿದ್ದಾರೆ. ನೋಡಬೇಕು ಮುಂದೆ ಏನಾಗುತ್ತದೆ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಚೆನ್ನಾಗಿ ಕೂಡ ಆಟ ಆಡ್ತಿದ್ದಾರೆ ಇಬ್ಬರು ಕೂಡ, ಪ್ರತಾಪ್ ಅವರು ಕೂಡ ಅಷ್ಟೇ. ನಂತರ ವಿನಯ್ ಅವರು ಇದ್ರಲ್ಲಿ ಅವರ ಒಂದು ಆಟ ಕೂಡ ಚೆನ್ನಾಗಿದೆ. ಅಗ್ರೆಸಿವ್ನೆಸ್ ಕಡಿಮೆ ಮಾಡ್ಕೋಬೇಕು, ನಾನು ಅಗ್ರೆಸಿವ್ನೆಸ್ ಕಡಿಮೆ ಮಾಡಲ್ಲ, ಇದೇ ರೀತಿ ಆಟ ಆಡ್ತೀನಿ, ಕೂಲಾಗಿ ಆಟ ಆಡೋದಿಲ್ಲ ಅಂತ ಕೂಡ ಈಗ ಮತ್ತೊಮ್ಮೆ ಹೊಸ ವರ್ಷಕ್ಕೆ ಹೇಳಿದ್ದಾರೆ. ನೋಡೋಣ ಮುಂದೆ ಏನು ಆಗ್ಬೋದು ಅಂತ. ನಿಮ್ಮ ಒಂದು ಸಪೋರ್ಟ್ ಯಾರಿಗೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಪ್ರತಾಪ್ ವಿನರ್ ಆಗಬೇಕು ಅಂತ ಸಾಕಷ್ಟು ಜನ ಬಯಸ್ತಾ ಇದ್ದಾರೆ. ನೋಡಬೇಕು ಮುಂದೆ ಏನಾಗುತ್ತೆ ಅಂತ.